ಯಾವ ರೀತಿ ಚಿತ್ರಹಿಂಸೆ ಮಾಡಿ ಮನಸ ಇಚ್ಛೆ ಗುಂಡಿನ ದಾಳಿ ಎರೆದು ಮಹಿಳೆಯರು ಪಂಡಿತರನ್ನ ಮರಣ ಹೋಮ ಮಾಡಿದರೆ ಅದರ ಇದಕ್ಕೆ ಕಾರಣ ಹಿಂದೆ ಆಡಳಿತ ಮಾಡಿದಂತ ಸರ್ಕಾರಗಳು ಇದಕ್ಕೆ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಕೇವಲ ಓಟಿಗೋಸ್ಕರ ಭಯೋತ್ಪಾದನೆ ಮಟ್ಟ ಹಾಕದೆ ಭಯೋತ್ಪಾದಕರಿಗೆ ಉಗ್ರಗಾಮಿಗಳಿಗೆ ಬೆಂಬಲವನ್ನು ಕೊಟ್ಟು ಇಂಥ ಮರಣ ಹೋಮ ಆಗಿದೆ ಆದರೆ ಇತ್ತೀಚೆಗೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಏನು ಚುನಾವಣೆ ಎರಡನೇ ಬಾರಿ ಪ್ರಧಾನಮಂತ್ರಿ ಆಗುವ ಮುನ್ನ ಭರವಸೆ ಕೊಟ್ಟಿದ್ರು ಇವತ್ತು ಮುಕ್ತವಾಗಿ ಕಾಶ್ಮೀರದಲ್ಲಿ ಸ್ವಲ್ಪ ಉಸಿರಾಡೋಕ್ಕೆ ಅವಕಾಶ ಇದೆ ಈ ಭಯೋತ್ಪಾದನೆ ಉಗ್ರಗಾಮಿಗಳನ್ನು ನಮ್ಮ ನರೇಂದ್ರ ಮೋದಿಜಿಯವರು ಮಟ್ಟ ಹಾಕ್ತಾರೆ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಪ್ರತಿಯೊಬ್ಬರು ತಪ್ಪದೆ ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ಸಾಮೂಹಿಕವಾಗಿ ಎಲ್ಲರಿಗೂ ಸಹ ಏನು ಇನ್ವೈಟ್ ಮಾಡಿದ್ರಿ ಬಟ್ ಬರೀ ಬಿಜೆಪಿ ಶಾಸಕರು ಮಾತ್ರ ಬಂದಿದ್ದೀರಿ ನೋಡಿ ಇಲ್ಲಿ ರಾಜಕಾರಣ ಮುಖ್ಯ ಅಲ್ಲ ಸ್ವಾರ್ಥ ಮುಖ್ಯ ಅಲ್ಲ ಇದರಿಂದ ಹೊರಗಡೆ ಬಂದು ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೆ ನೋಡಬೇಕಲ್ಲ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರುಗಳು ವಿಕೃತ ಮನಸ್ಸಿನವರು ಅವರು ಬಂದು ನೋಡಬೇಕಾಯಿತು ಇದ್ರ ಬಗ್ಗೆ ಸೌಜನ್ಯಕ್ಕಾದರೂ ನಮ್ಮ ಸಭಾಧ್ಯಕ್ಷರು ಆಹ್ವಾನ ಮಾಡಿದರು ಬಂದು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಅರ್ತ್ಕೊಳ್ಬೇಕಾಯ್ತಲ್ಲ ಇಲ್ಲಿರೋರು ಓಟ್ ಬ್ಯಾಂಕು ಒಂದು ಆಡಳಿತ ಮಾಡಿದವರು ಓಟ್ ಬ್ಯಾಂಕ್ಗೋಸ್ಕರ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ ಬಹುಶಃ ಜನ ಇದನ್ನು ಒಪ್ಪಲ್ಲ ಅಂತೇಳಿ ಕಿಚ್ಚ ಪಡ್ತೀನಿ ಇಬ್ಬರು ಜೆ ಡಿ ಎಸ್ ನೋಡಿ ಯಾರು ಹಿಂದುತ್ವ ಮತ್ತು ರಾಷ್ಟ್ರೀಯತೆ ರಾಷ್ಟ್ರೀಯ ಮನೋಭಾವನೆ ದೇಶದ ಬಗ್ಗೆ ಅಭಿಮಾನ ಇಟ್ಟಂಥರು ದೇಶವನ್ನು ಗೌರವಿಸಿದ್ರು ದೇಶವನ್ನು ಪ್ರೀತಿ ಮಾಡ್ತಕ್ಕಂಥವ್ರು ಎಲ್ಲರೂ ಬರ್ಬೋದು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ಯಾರು ದೇಶದ ಬಗ್ಗೆ ಅಭಿಮಾನ ಇದೆ ಅವರು ಬಂದಿದ್ದಾರೆ ಯಾರು ಈ ಚಿತ್ರವನ್ನು ವೀಕ್ಷಣೆ ಮಾಡಲ್ಲ ಅವರು ನೂರಕ್ಕೆ ನೂರು ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ನೋಡಿ ಭಾರಿ ದುಃಖ ಆಯಿತು ಏನು ನಮ್ಮ ಹಿಂದೂಗಳನ್ನ ಮರಣ ಮಾಡಿ ಅಲ್ಲಿಂದ ಒಕ್ಲೆಬ್ಬಿಸಿ ಅವ್ರನ್ನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಎಲ್ಲರೂ ಶೂಟ್ ಮಾಡಿ ಮಕ್ಕಳು ಮರಿ ಅನ್ನೋದಿಲ್ಲ ಪ್ರತಿಯೊಬ್ಬನು ಅವ್ರು ಕೊಟ್ಟಂಥ ನೋವನ್ನ ಇವತ್ತು ನೋಡಿದ್ರೆ ನಮಗೆ ದುಃಖ ಆಗುತ್ತೆ ಇವತ್ತು ಸನ್ಮಾನ ನರೇಂದ್ರ ಮೋದಿ ಅವರು ಏನಕ್ಕೆ 370 ತಂದ್ರು ಅದು ಈಗ ಅರ್ಥ ಆಗ್ತಾ ಇದೆ ಅವತ್ತೇ 370 ತರಬೇಕು ಅಂತೇಳಿ ಪಂಡಿತ ಹೋರಾಟ ಮಾಡಿದ್ದಕ್ಕೆ ಆ ಪ್ರತಿಫಲವಾಗಿ ಅವ್ರು ಹತ್ಯೆ ಮಾಡ್ತಾರೆ ಇವತ್ತು ನಮಗೆ ಇಲ್ಲಿ ಪಕ್ಷಾತೀತ್ವ ಮರೆತು ಎಲ್ಲ ಸಮಾಜ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಶಾಸಕರು ಬಂದು ಈ ಒಂದು ಪಿಕ್ಚರ್ ನೋಡ್ತಾ ಇದ್ದಾರೆ ಇವತ್ತು ಹಿಂದೂ ಅದನ್ನು ಈ ಪಿಕ್ಚರ್ ನೋಡಲೇಬೇಕಾಗಿದೆ ನಾವು ಭಾರತ ಪ್ರಜೆಯಾಗಿ ಪಿಕ್ಚರ್ ನೋಡಲೇಬೇಕಾಗಿದೆ ಅವತ್ತೇನು ನೋವು ಅನುಭವಿಸಿದ್ರೆ ಇನ್ನು ನಮ್ಮ ಕಾಶ್ಮೀರಿ ಪಂಡಿತರು ಅವ್ರ ನೋವು ಇವತ್ತು ಈ ಪಿಕ್ಚರ್ ಮುಖಾಂತರ ನೋಡ್ತೀವಿ ಯಾಕೆಂದರೆ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತೈತೆ ಹಿಂದೂಗಳು ಏನೋ ಇದ್ದರೆ ಇವತ್ತು ಆ ಫಿಲಮ್ ನೋಡಿ ಈ ಬುದ್ಧಿ ಕಲ್ತ್ಕೋಬೇಕಾಗುತ್ತೆ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷ ಬೇರೆ ಬೇರೆ ಏನು ಪಾಕಿಸ್ತಾನಿಗೆ ಜೈ ಅಂತಾರಲ್ಲ ಅವ್ರಿಗೆ ಇದು ಒಂದು ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆ ನಾವು ಹಿಂದೂ ರಾಷ್ಟ್ರ ಹಿಂದೂ ಒಂದು ನಾವು ಒಂದು ಅಂತ ಅನ್ನೋದಕ್ಕೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು